ಎಲ್ಲರಿಗೂ ನಮಸ್ಕಾರ. ಕಟ್ಟಂತೆ ಹೇಳಿ ಜಾಲ ಕ್ವಿಜ್ ಕಾರ್ಯಕ್ರಮಕ್ಕೆ ತಮಗೆಲ್ಲ ಸ್ವಾಗತವನ್ನ ಕೋರ್ತಾ ಇದ್ದೇವೆ. ಇಂದಿನ ಕಾರ್ಯಕ್ರಮದಲ್ಲಿ ಯಾರ್ಯಾರು ಭಾಗವಹಿಸ್ತಾ ಇದ್ದಾರೆ, ಎಲ್ಲಿಂದ ಭಾಗವಹಿಸ್ತಾ ಇದ್ದಾರೆ ಅವರ ಪರಿಚಯವನ್ನ ಮೊದಲು ಮಾಡಿಕೊಳ್ಳೋಣ, ನಂತರ ಕಾರ್ಯಕ್ರಮವನ್ನ ಮುಂದುವರೆಸೋಣ. ಇಂದಿನ ಕಾರ್ಯಕ್ರಮದ ಮೊದಲ ಸ್ಪರ್ಧಿ. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಅಂಜಲಿ. ನಾನು ಮೈಸೂರಿಂದ ಭಾಗವಹಿಸ್ತಿದ್ದೀನಿ. ನನ್ನ ಹವ್ಯಾಸ ಹಾಡು ಕೇಳುವುದು, ಪುಸ್ತಕ ಓದುವುದು, ಕವನ ಬರೆಯುವುದು ಮತ್ತು ತಟ್ ಅಂತ ಹೇಳಿ ಕಾರ್ಯಕ್ರಮ ವೀಕ್ಷಿಸುವ. ಅಂಜಲಿ ಅವರಿಗೆ ಸ್ವಾಗತವನ್ನ ಕೋರ್ತಾ ಇದ್ದೇವೆ. ಮುಂದಿನ ಸ್ಪರ್ಧಿ. ಎಲ್ಲರಿಗೂ ನಮಸ್ಕಾರ. ನಾನು ಬಾಗಲಕೋಟೆ ಜಿಲ್ಲೆ ಮುಧೋಳ ತಾಲೂಕಿನಿಂದ ಭಾಗವಹಿಸ್ತಾ ಇದ್ದೀನಿ. ನನ್ನ ಹೆಸರು ಸಂಜೀವ್ ಕುಮಾರ್ ಕುಲಕರ್ಣಿ. ನಂದು ತಟ್ ಅಂತ ಹೇಳಿ ಕಾರ್ಯಕ್ರಮ ಮತ್ತು ಪುಸ್ತಕ ಓದುವುದು, ನ್ಯೂಸ್ ಪೇಪರ್ ಓದುವುದು ಹವ್ಯಾಸ ಇರುತ್ತೆ. ನಾನು ಸಿಂಪಲ್ ಮೈಂಡ್ HR ಕನ್ಸಲ್ಟೆನ್ಸಿಯಲ್ಲಿ HR ಆಗಿ ವರ್ಕ್ ಮಾಡುತ್ತಿದ್ದೇನೆ. ನಮಸ್ಕಾರ. ತುಂಬಾ ಸಂತೋಷ ಸಂಜೀವ್ ಕುಮಾರ್, ಕಾರ್ಯಕ್ರಮಕ್ಕೆ ಸ್ವಾಗತವನ್ನ ಕೋರ್ತಾ ಇದ್ದೇವೆ. ನಮ್ಮ ಮೂರನೆಯ ಸ್ಪರ್ಧಿ. ನಾನು ಶ್ರೀದೇವಿ ರಘುವಾನ್ ಅಂತ. ಮೂಲತಃ ನಾನು ಬಾಗಲಕೋಟೆ ಜಿಲ್ಲೆಯ ಜಮಖಂಡಿ ತಾಲೂಕಿನ ಗೋಟೆ ನಿವಾಸಿ. ನಾನು ಕಳೆದ 10 ವರ್ಷಗಳಿಂದ ಪ್ರಾಥಮಿಕ ಶಾಲಾ ಶಿಕ್ಷಕಿಯಾಗಿ ಕಾರ್ಯನಿರ್ವಹಿಸುತ್ತಿದ್ದೇನೆ. ನನ್ನ ಹವ್ಯಾಸಗಳೇನೆಂದ್ರೆ ವೃತ್ತಪತ್ರಿಕೆಗಳನ್ನ ಓದುವುದು ಮತ್ತೆ ವ್ಯಕ್ತಿತ್ವ ವಿಕಸನಕ್ಕೆ ಸಂಬಂಧಪಟ್ಟಂತಹ ಲೇಖನಗಳನ್ನ ಓದುವುದು ಮತ್ತೆ ತಟ್ಟಂತ ಕಾರ್ಯಕ್ರಮವನ್ನು ವೀಕ್ಷಿಸುವುದು. ಎಲ್ಲರಿಗೂ ನಮಸ್ಕಾರ. ತುಂಬಾ ಸಂತೋಷ ಶ್ರೀದೇವಿಯವರೇ, ಕಾರ್ಯಕ್ರಮಕ್ಕೆ ಸ್ವಾಗತವನ್ನ ಕೋರ್ತಾ ಇದ್ದೇವೆ. ಮೂವರು ಸಿದ್ಧವಾಗಿದ್ರೆ ಕಾರ್ಯಕ್ರಮ ಆರಂಭಿಸೋಣ. ಮೊದಲಿಗೆ ಒಮ್ಮೆ ನಿಯಮಗಳನ್ನ ನೋಡಿ ಬಿಡೋಣ. ಒಟ್ಟು 12 ಪ್ರಶ್ನೆಗಳು, ಪ್ರತಿ ಸರಿ ಉತ್ತರಕ್ಕೆ ಒಂದು ಪುಸ್ತಕ ಬಹುಮಾನ. ಆಯ್ಕೆಗಳು ಬರುವ ಮೊದಲೇ ಸರಿ ಉತ್ತರವನ್ನ ನೀಡಿದ್ರೆ 2 ಪುಸ್ತಕ ಬಹುಮಾನ. ನಕಾರಾತ್ಮಕ ತಂತ್ರಗಳಿಗೆ ಅವಕಾಶವಿಲ್ಲ. ಇಂದಿನ ಕಾರ್ಯಕ್ರಮದಲ್ಲಿ ನಾವು ನೀಡುವ ಎಲ್ಲ ಪುಸ್ತಕಗಳನ್ನ ರಾಷ್ಟ್ರೋತ್ಥಾನ ಸಾಹಿತ್ಯದವರು ನೀಡಿದ್ದಾರೆ, ಅವರಿಗೆ ಕೃತಜ್ಞತೆಗಳನ್ನ ಸೂಚಿಸುತ್ತಾ ಕಾರ್ಯಕ್ರಮದ ಮೊದಲ ಪುಸ್ತಕ, ಮೊದಲ ಪ್ರಶ್ನೆಯನ್ನ ನೋಡೋಣ. ಅಗ್ನಿಪಥಿಕೆ ನಿವೇದಿತ SR ರಾಮಸ್ವಾಮಿ ಬರೆದಂತಹ ಪುಸ್ತಕ. ಅಂಜಲಿ ಅವರಿಗೆ ಪ್ರಶ್ನೆ ಬರ್ತಾ ಇದೆ. ಸಿಂಧೂ ಸರಸ್ವತಿ ಸಂಸ್ಕೃತಿಯಲ್ಲಿ ಮಳೆ ನೀರಿನ ಕೊಯ್ಲನ್ನು ಮಾಡುತ್ತಿದ್ದ ನಗರವು ಯಾವುದು? ಆಯ್ಕೆಗಳನ್ನ ನೋಡೋಣ. ಧೋಲಾವೀರ, ಮೊಹೆಂಜೊದಾರೋ, ಲೋಥಾಲ್, ಹರಪ್ಪ. ಆಯ್ಕೆ 2, ಮೊಹೆಂಜೊದಾರೋ. ಹೌದಾ ಸಂಜೀವ್ ಕುಲಕರ್ಣಿ? ಸರ್ ಹರಪ್ಪ ಸರ್. 4 ಹರಪ್ಪ. ಹರಪ್ಪ ಅಂತ ಹೇಳ್ತಾ ಇದ್ದಾರೆ, ಹೌದಾ ನೋಡೋಣ. ಆದ್ರೆ ಸರಿಯಾದ ಉತ್ತರ ಧೋಲಾವೀರ. ಧೋಲಾವೀರ ಬಹುಶಃ ಇಡೀ ವಿಶ್ವದಲ್ಲೇ ಮೊದಲ ಬಾರಿಗೆ ಈ ಮಳೆ ಕೊಯ್ಲನ್ನ ಮಾಡುತ್ತಿದ್ದಂತ ನಗರ ಅಂತ ಹೇಳ್ಬಹುದು. ರಣ್ ಆಫ್ ಕಚ್ ಅಂತ ಗುಜರಾತ್ ಅಲ್ಲಿ ಬರುತ್ತೆ, ಅಲ್ಲಿ ಈ ಪ್ರದೇಶ ಇದೆ. ಇದು ಈ ರಣ್ ಆಫ್ ಕಚ್ ಅನ್ನೋ ಪ್ರದೇಶ ಒಂದು ರೀತಿಯಾದ ಮರುಭೂಮಿ ಅಂತ ಪ್ರದೇಶ ಇದು. ಆದ್ರೂ ಸಹ ಇಲ್ಲಿ ಈ ಧೋಲಾವೀರ ನಗರ ಏನಿತ್ತು ಅದರ ಉತ್ತಕ್ಕೆ ಒಂದು ಸಣ್ಣ ತೊರೆ, ದಕ್ಷಿಣಕ್ಕೆ ಇನ್ನೊಂದು ತೊರೆ, ಮಾನ್ಸರ್ ಮನಹರ್ ಅಂತ. ಆದ್ರೆ ಈ ತೊರೆಗಳಲ್ಲಿ ಮಳೆಗಾಲದಲ್ಲಿ ನೀರಿರುತ್ತೆ ಹೊರತು ಬೇರೆ ಸಂದರ್ಭದಲ್ಲಿ ನೀರಿರ್ತಿರ್ಲಿಲ್ಲ. ಹಾಗಾಗಿ ಅವ್ರೇನ್ ಮಾಡ್ತಾ ಇದ್ರು, ಕೃತಕ ಸರೋವರಗಳನ್ನ ನಿರ್ಮಿಸ್ಕೋತಾ ಇದ್ರು. ಆ ರೀತಿ 16 ಸರೋವರಗಳನ್ನ ನಿರ್ಮಿಸ್ಕೊಂಡು ಮಳೆಗಾಲದಲ್ಲಿ ಬಂದಂತ ನೀರನ್ನೆಲ್ಲ ಈ ಸರೋವರಗಳಲ್ಲಿ ತುಂಬಿಸ್ಕೊಳ್ಳೋದು, ಹಾಗೆ ನದಿಯಲ್ಲಿ ಆ ಸಣ್ಣ ಪುಟ್ಟ ತೊರೆಗಳಲ್ಲಿ ಇದ್ದಂತ ನೀರನ್ನು ತಂದು ಇಲ್ಲಿ ತುಂಬಿಸ್ಕೊಳ್ಳೋದು. ಇಡೀ ವರ್ಷ ಪೂರ್ತಿ ಆ 16 ಕೊಳಗಳ ನೀರನ್ನ ಬಳಸ್ತಾ ಹೋಗೋದು. ಈ ರೀತಿಯಾದ ವ್ಯವಸ್ಥೆ ಬಹುಶಃ ಜಗತ್ತಿನ ಬೇರೆ ಯಾವ ನಗರದಲ್ಲಿ ಹಿಂದೆ ಇದ್ದಿರ್ಲಿಲ್ಲ. ಈ ಕೊಳಗಳು ಎಷ್ಟು ದೊಡ್ಡದಾಗಿದ್ವು ಅಂದ್ರೆ ಮೊಹೆಂಜೊದಾರೋನಲ್ಲಿ ಸ್ನಾನದ ಕೊಳ, ದ ಗ್ರೇಟ್ ಬಾತ್ ಅಂತ ನಾವೆಲ್ಲ ಚಿತ್ರಗಳನ್ನ ನೋಡಿದ್ದೇವೆಲ್ಲ, ಅದಕ್ಕಿಂತ 3 ಪಟ್ಟು ದೊಡ್ಡದಾದಂತ ಕೊಳವನ್ನ ನಿರ್ಮಿಸ್ಕೊಂಡು ಅದರಲ್ಲಿ ನೀರನ್ನ ಸಂಗ್ರಹಿಸಿ ಅವರು ಬಳಸ್ತಾ ಇದ್ರಂತೆ ಧೋಲಾವೀರದ ಜನ.
ಮುಂದಿನ ಪುಸ್ತಕ ಮತ್ತು ಪ್ರಶ್ನೆಯನ್ನ ನೋಡೋಣ. ಸಂಜೀವ್ ಕುಮಾರ್, ತಮಗೆ ಈ ಪುಸ್ತಕ ಹಾಗೂ ಪ್ರಶ್ನೆ. ಅಂತಿಮ ಸತ್ಯ, ಹರೀಶ್ ಉಪಾಧ್ಯಾಯ ಬರೆದಂತಹ ಪುಸ್ತಕ. ನಮ್ಮ ಪ್ರಶ್ನೆ: ಕನ್ನಡದ ಅರಸು ನಾಣ್ಯದೇವನು ನೇಪಾಳವನ್ನು ಆಳಿದ ಪ್ರಮುಖ ದೊರೆ. ಇವನು ಸಂಗೀತಕ್ಕೆ ಸಂಬಂಧಿಸಿದ ಗ್ರಂಥವನ್ನ ರಚಿಸಿದ್ದ ಯಾವುದನ್ನು? ಆಯ್ಕೆಗಳನ್ನ ಕೊಡ್ತಾ ಇದ್ದೆ: ಸಂಗೀತ ರತ್ನಾವಳಿ, ರಸತತ್ವ ಸಮುಚ್ಚಯ, ಅಭಿಲಾಷಿತಾರ್ಥ ಚಿಂತಾಮಣಿ, ಸರಸ್ವತಿ ಹೃದಯಾಲಂಕಾರ. ಯಾವುದಿರಬಹುದು ಸಂಜೀವ್ ಕುಮಾರ್? ಆಪ್ಷನ್ ಒಂದು ಸಂಗೀತ ರತ್ನಾವಳಿ. ಸಂಗೀತ ರತ್ನಾವಳಿ, ಹೌದಾ ಶ್ರೀದೇವಿ? ಅದೇ ಉತ್ತರವ? ಬೇರೆ ಉತ್ತರ ಇರಬಹುದು? ಆಪ್ಷನ್ ಎರಡು, ರಸತತ್ವ ಸಮುಚ್ಚಯ ಸರ್. ಸಂಗೀತ ರತ್ನಾವಳಿ, ರಸತತ್ವ ಸಮುಚ್ಚಯ, ಸರಿಯಾದ ಉತ್ತರವನ್ನ ನೋಡೋ. ಸರಿಯಾದ ಉತ್ತರ ಸರಸ್ವತಿ ಹೃದಯಾಲಂಕಾರ ಅಂತ ಹೇಳಿ. ಭರತನ ನಾಟ್ಯಶಾಸ್ತ್ರ ನಮಗೆಲ್ಲ ತಿಳಿದಿರುವಂತಹ ಗ್ರಂಥ ಇದು. ಈ ಗ್ರಂಥಕ್ಕೆ ಭಾಷ್ಯವನ್ನ ಬರೀತಾನೆ ನಾಣ್ಯದೇವ 1080ರಲ್ಲಿ. 1080ರಲ್ಲಿ ನಾಟ್ಯಶಾಸ್ತ್ರಕ್ಕೆ ಭಾಷ್ಯವನ್ನ ಬರೀತಾನೆ ಈ ಕನ್ನಡ ಅರಸು ನಾಣ್ಯದೇವ. ಸರಸ್ವತಿ ಹೃದಯಾಲಂಕಾರ ಅಂತ ಆ ಗ್ರಂಥದ ಹೆಸರು. ಮುಂದಿನ ಪುಸ್ತಕ ಮತ್ತು ಪ್ರಶ್ನೆ ಶ್ರೀದೇವಿ ಅವರಿಗೆ. ತಮ್ಮ ಪುಸ್ತಕ ಆನಂದ ಮಠ, ಬಂಕಿಂ ಚಂದ್ರ ಚಟರ್ಜಿ ಇದನ್ನ ಬರೆದಿದ್ದಾರೆ, ಕನ್ನಡಕ್ಕೆ ಅನುವಾದ ಮಾಡಿದ್ದಾರೆ ಎಸ್ ಆರ್ ರಾಮಸ್ವಾಮಿ. ನಮ್ಮ ಪ್ರಶ್ನೆ ಈಗ ಬಂತು, ಪ್ರಶ್ನೆಯನ್ನ ನೋಡೋಣ. ಸಿಂಧು ಸರಸ್ವತಿ ಸಂಸ್ಕೃತಿಯಲ್ಲಿ ಸಬರಮತಿ ನದಿಯು ಅರಬ್ಬಿ ಸಮುದ್ರವನ್ನ ಸೇರುವ ಕಡೆ ಒಂದು ಬಂದರು ನಗರವಿತ್ತು. ಯಾವುದು ಆ ಬಂದರು ನಗರ? ಆಯ್ಕೆಗಳನ್ನ ನೋಡೋಣ. ಧೋಲಾವೀರ, ಲೋಥಾಲ್, ರಾಖಿಘರ್, ರೋಪಾಲ್, ಯಾವುದಿರಬಹುದು ಶ್ರೀದೇವಿ? ಲೋಥಾಲ್. ಆಯ್ಕೆ ಆಯ್ಕೆ ಎರಡು ಲೋಥಾಲ್ ಅಂತ ಹೇಳ್ತಾ ಇದ್ದೀರಿ, ಹೌದಾ? ನೋಡೋಣ. ಲೋಥಾಲ್ ಉತ್ತರ ಸರಿಯಾಗಿದೆ. ಈ ಗುಜರಾತಿನ ಈ ಕಚ್ ಫ್ರೆಂಡ್ ಅಂತ ಏನ್ ಹೇಳ್ತಾ ಇದ್ವಿ, ಈ ಕಚ್ ಪ್ರದೇಶದಲ್ಲಿ ಸುಮಾರು 50 ಸ್ಥಳಗಳಲ್ಲಿ ಸಿಂಧು ಸರಸ್ವತಿ ಸಂಸ್ಕೃತಿಯ ಜನ ವಾಸ ಮಾಡ್ತಾ ಇದ್ದ ಕುರುಹುಗಳು ದೊರೆತಿವೆ ನಮಗೆ. ಈ ಕುರುಹುಗಳಲ್ಲಿ ಬಹಳ ಬಹಳ ಮುಖ್ಯವಾದದ್ದು ಅಂದ್ರೆ ಒಂದು ಧೋಲಾವೀರ, ಇನ್ನೊಂದು ಲೋಥಾಲ್. ಈ ಲೋಥಾಲ್ ಅನ್ನೋದು ಮೊಹೆಂಜೊದಾರೋವಿಂದ ಸುಮಾರು 620 ಕಿಲೋಮೀಟರ್ ದೂರದಲ್ಲಿ ಇದ್ದಂತ ನಗರ ಇದು. ಗುಜರಾತಿನಲ್ಲಿ ಗುಜರಾತಿ ಭಾಷೆಯಲ್ಲಿ ಈ ಲೋಥಾಲ್ ಅನ್ನೋ ಶಬ್ದ ಏನಿದೆ ಅದನ್ನ ಲೋಥ್ ಸ್ಥಲ್ ಅಂತ ಕರೀತಾರೆ. ಲೋಥ್ ಸ್ಥಳ, ಲೋಥ್ ಅಂದ್ರೆ ಸತ್ತವರು, ಸ್ಥಲ್ ಸ್ಥಳ, ಸತ್ತವರ ಸ್ಥಳ, ಸತ್ತವರ ದಿಬ್ಬ ಅಂದ್ರೆ ಒಂದು ಅರ್ಥದಲ್ಲಿ ಸ್ಮಶಾನ ಅನ್ನೋ ಲೆಕ್ಕದಲ್ಲಿ ಅವರು ಈ ಶಬ್ದವನ್ನ ಬಳಸ್ತಾ ಇದ್ರಂತೆ. ಬಳಸ್ತಾನೂ ಇದ್ದಾರೆ ಗುಜರಾತಿ ಭಾಷೆಯಲ್ಲಿ. ಹಾಗಾಗಿ ಈ ಲೋಥಾಲ್ ಇವತ್ತು ಯುನೆಸ್ಕೋ ಪಾರಂಪರಿಕ ತಾಣ ಆಗುವ ಎಲ್ಲ ಅರ್ಹತೆ ಬಂದಿದೆ. ಇದನ್ನ ತಾಣವನ್ನಾಗಿ ನೀವು ಪರಿಗಣಿಸಬೇಕು ಅಂತ ಅರ್ಜಿಯನ್ನ ಸಲ್ಲಿಸಿದ್ದಾರೆ. ಯುನೆಸ್ಕೋ ಏನ್ ಮಾಡುತ್ತೆ ಅಂತ ನಾವು ನೋಡಬೇಕಾಗಿದೆ. ನಮ್ಗೆಲ್ಲ ಗೊತ್ತಿರೋ ಹಾಗೆ ಲೋಥಾಲ್ ಸಿಂಧು ಸರಸ್ವತಿ ಸಂಸ್ಕೃತಿಯ ಪ್ರಮುಖ ಬಂದರು ನಗರ. ಯಾಕಂದ್ರೆ ಈ ಬಂದರು ನಗರದ ಮೂಲಕ ಅವರು ಈಜಿಪ್ಟ್, ಮೆಸೊಪೊಟೋಮಿಯಾ ಮುಂತಾದ ದೇಶಗಳ ಜೊತೆ ವ್ಯಾಪಾರ ವಹಿವಾಟುಗಳನ್ನ ನಡೆಸ್ತಾ ಇದ್ರು. ಮುಂದಿನ ಪುಸ್ತಕ ಮತ್ತು ಪ್ರಶ್ನೆಯನ್ನ ಈಗ ನೋಡೋಣ. ಭಾರತೀಯ ಚಿತ್ತ ಮಾನಸಿಕತೆ ಕಾಲ, ಧರ್ಮಪಾಲ್ ಬರೆದಂತ ಪುಸ್ತಕ ಇದು. ಅಂಜಲಿ, ತಮಗೆ ಪ್ರಶ್ನೆ ಬಂತು, ಈ ಚಿತ್ರದಲ್ಲಿರುವವರನ್ನ ಗುರುತಿಸಿ. ಚಿತ್ರವನ್ನ ನೋಡೋಣ. ಬಹಳ ಅಪರೂಪದ ಚಿತ್ರವನ್ನ ನಾವು ನೋಡ್ತಾ ಇದ್ದೇವೆ. ಆಯ್ಕೆಗಳನ್ನ ಒಮ್ಮೆ ನೋಡೋಣ.
ಅನುಪಮಾ ನಿರಂಜನ ವಾಣಿ, ಅನುಪಮಾ ನಿರಂಜನ ತ್ರಿವೇಣಿ, ಅನುಪಮಾ ನಿರಂಜನ ಉಷಾ ನವರತ್ನರಾಮ್, ಅನುಪಮಾ ನಿರಂಜನ ಚೀನಾ ಮಂಗಳ. ಅನುಪಮಾ ನಿರಂಜನ್ ತ್ರಿವೇಣಿ, ತ್ರಿವೇಣಿ ಆಯ್ಕೆ ಎರಡು. ಹೌದಾ ಸಂಜೀವ್ ಕುಮಾರ್? ಮೂರು ಸರ್, ಅನುಪಮಾ ನಿರಂಜನ್, ಉಷಾ ನವರತ್ನರಾಮ್. ಉತ್ತರವನ್ನ ನೋಡು, ಆದರೆ ಸರಿಯಾದ ಉತ್ತರ ಅನುಪಮಾ ನಿರಂಜನ ಹಾಗೂ ಚೀನಾ ಮಂಗಳ ಆಗಿದ್ರು. ಅನುಪಮಾ ನಿರಂಜನ ವೈದ್ಯರಾಗಿದ್ರು ಸಹ ಕನ್ನಡ ಕಾದಂಬರಿ ಕ್ಷೇತ್ರದಲ್ಲಿ ಅದ್ಭುತವಾದ ಸಾಧನೆಯನ್ನ ಮಾಡಿದವರು. ಚೀನಾ ಮಂಗಳ ಅವರು NMKRV ಕಾಲೇಜ್ ಅಂತ ಇದೆ ಬೆಂಗಳೂರಲ್ಲಿ, ಅಲ್ಲಿ ಅವರು ಪ್ರಾಂಶುಪಾಲರಾಗಿ ಸೇವೆಯನ್ನ ಸಲ್ಲಿಸಿದ್ದಾರೆ. ಶಾಶ್ವತಿ ಅನ್ನೋ ಒಂದು ಸಂಸ್ಥೆಯನ್ನ ಅಲ್ಲಿ ನಿರ್ಮಿಸಿದ್ರು, ಒಂದು ರೀತಿಯಾದ ವಸ್ತು ಸಂಗ್ರಹಾಲಯ. ನಮ್ಮ ಸಂಸ್ಕೃತಿಗೆ ಸಂಬಂಧಪಟ್ಟಂತ ಅನೇಕ ವಸ್ತುಗಳು ಅಲ್ಲಿ ಇದ್ವು. ಚೀನಾ ಮಂಗಳ ಒಂದು ತಲೆಮಾರಿನ ವಿದ್ಯಾರ್ಥಿಗಳನ್ನ ರೂಪಿಸಿದ ಕೀರ್ತಿ ಅವರದ್ದು. ಮುಂದಿನ ಪುಸ್ತಕ ಮತ್ತು ಪ್ರಶ್ನೆಯನ್ನ ಈಗ ನೋಡು ಸಂಜೀವ್ ಕುಮಾರ್. ತಮಗೆ ಬರ್ತಾ ಇದೆ ಈ ಪುಸ್ತಕ ಮತ್ತು ಪ್ರಶ್ನೆ. ಭಾರತೀಯ ಸ್ವಾತಂತ್ರ್ಯದ ಇತಿಹಾಸ, ಪ್ರಹ್ಲಾದ ವೆಂಕುಳಗೇರಿ ಇದನ್ನ ಬರೆದಿದ್ದಾರೆ. ನಮ್ಮ ಪ್ರಶ್ನೆ, ಈ ಸ್ಥಳವನ್ನ ಗುರುತಿಸಿ, ಚಿತ್ರವನ್ನ ನೋಡು. ಆಯ್ಕೆಗಳನ್ನ ನೋಡೋಣ. ಚಿತ್ರದುರ್ಗದ ಕೋಟೆ, ಹಂಪಿ ಕೋಟೆ, ವಿಜಯಪುರದ ಕೋಟೆ, ಮೇಲುಕೋಟೆ. ಚಿತ್ರದುರ್ಗದ ಕೋಟೆ. ಉತ್ತರವನ್ನ ನೋಡೋಣ. ಚಿತ್ರದುರ್ಗದ ಕೋಟೆ ಉತ್ತರ ಸರಿಯಾಗಿದೆ. ಒಂದು ಪುಸ್ತಕವನ್ನ ಸಂಜೀವ್ ಕುಮಾರ್ ಅವರಿಗೆ ಕೊಡ್ತಾ ಇದ್ದೇನೆ. ಮುಂದಿನ ಪುಸ್ತಕ ಮತ್ತು ಪ್ರಶ್ನೆ ಶ್ರೀದೇವಿ ಅವರಿಗೆ. ಶ್ರೀದೇವಿ, ತಮ್ಮ ಪುಸ್ತಕ ಮತ್ತು ಪ್ರಶ್ನೆ ದೀಪ್ತ ಶೃಂಗಗಳು ವ್ಯಕ್ತಿ ಚಿತ್ರಗಳ ಕೃತಿ ಇದು, SR ರಾಮಸ್ವಾಮಿ ಬರೆದಿದ್ದಾರೆ. ನಾವು ಕೇಳುವ ಪ್ರಶ್ನೆ ಈಗ ಬಂತು, ಪ್ರಶ್ನೆಯನ್ನ ನೋಡೋಣ. ಈ ದೇವಾಲಯವು ಎಲ್ಲಿದೆ? ಚಿತ್ರವನ್ನ ನೋಡೋಣ. ಆಯ್ಕೆಗಳನ್ನ ನೋಡೋಣ. ಸ್ವಾಮಿ ನಾರಾಯಣ ದೇವಸ್ಥಾನ ಪುಣೆ, ಸೂರ್ಯ ದೇವಸ್ಥಾನ ಕೋಣಾರ್ಕ್, ಸ್ವಾಮಿ ನಾರಾಯಣ ದೇವಸ್ಥಾನ ಚೆನ್ನೈ, ಸೂರ್ಯ ದೇವಸ್ಥಾನ ಮೊಧೇರಾ. ಸೂರ್ಯ ದೇವಸ್ಥಾನ ಕೋಣಾರ್ಕ್ ಸರ್. ಕೋಣಾರ್ಕ್ ಅಂತ ಹೇಳ್ತಾ ಇದ್ದೀರಿ. ಆಯ್ಕೆ ಎರಡು. ಹೌದಾಂಜಲಿ ಸರ್, ಆಯ್ಕೆ ನಾಲ್ಕು, ಸೂರ್ಯ ದೇವಸ್ಥಾನ ಮೊಧೇರಾ. ಉತ್ತರವನ್ನ ನೋಡು. ಸರಿಯಾದ ಉತ್ತರ ಸೂರ್ಯ ದೇವಸ್ಥಾನ ಮೊಧೇರಾ. ಈ ಉತ್ತರವನ್ನ ಕೊಟ್ಟದ್ದು ಅಂಜಲಿ, ಅವರಿಗೆ ಪುಸ್ತಕವನ್ನ ಕೊಡ್ತಾ ಇದ್ದೇವೆ. ಚಾಲುಕ್ಯ ಸಾಮ್ರಾಜ್ಯದ ಮೊದಲನೇ ಭೀಮ ಈ ದೇವಸ್ಥಾನವನ್ನ ಕಟ್ಟಿಸ್ತಾನೆ. ಇದು ಗುಜರಾತ್ ಪ್ರದೇಶದಲ್ಲಿದೆ. 1026 ಪುಷ್ಪಾವತಿ ನದಿಯ ದಡದಲ್ಲಿ ಈ ಆಲಯವನ್ನ ಕಟ್ಟಿಸ್ತಾನೆ ಭೀಮ. ಆದರೆ ಗಜನಿ ಮೊಹಮ್ಮದ್ ಈ ಒಂದು ಮೊಧೇರಾ ಪ್ರದೇಶದ ಮೇಲೆ ದಂಡೆತ್ತಿ ಬರ್ತಾನೆ. ದಂಡೆತ್ತಿ ಬಂದ ಬರೀ ಕರೆ ಮಾಡಿ ಅಥವಾ ವೆಬ್ಸೈಟ್ನಲ್ಲಿ ಲಾಗಿನ್ ಮಾಡಿ ಅಥವಾ ಮೊಬೈಲ್ ಆಪ್ ಡೌನ್ಲೋಡ್ ಮಾಡಿ ಮತ್ತು PSB ಡೋರ್ ಸ್ಟೆಪ್ ಬ್ಯಾಂಕಿಂಗ್ ನ ಮುಖೇನ ಸರಕಾರಿ ಬ್ಯಾಂಕ್ ನಿಮ್ಮ ಮನೆ ಬಾಗಿಲಿಗೆ ಬರುತ್ತೆ. ಅವನನ್ನ ಆರಂಭದಲ್ಲಿ ಸೋಲಿಸ್ತಾನೆ ಮೊದಲನೇ ಭೀಮ. ಮುಂದಿನ ಪುಸ್ತಕ ಮತ್ತು ಪ್ರಶ್ನೆಯನ್ನ ಈಗ ನೋಡೋಣ. ಈ ಪ್ರಶ್ನೆ ಬರ್ತಾ ಇದೆ ಅಂಜಲಿ ಅವರಿಗೆ. ಅಂಜಲಿ, ಗಂಡ ಹೆಂಡತಿ ಎನ್ನುವ ಪುಸ್ತಕವನ್ನ ಈಗ ಕೊಡಲಿದ್ದೇವೆ. ನಮ್ಮ ಪ್ರಶ್ನೆ, ಈ ಅಕ್ಷರಗಳನ್ನ ಜೋಡಿಸಿ. ಅಕ್ಷರಗಳು ಕ ಭ ಯ ಕಿ ರ ರಿ ವೆ ಚು. ಏನಿರಬಹುದು? ನಿಮಿಷ
ಸಂಜೀವ್ ಕುಮಾರ್ ಸಹ ಸರಿಯಾದ ಉತ್ತರ ಕೊಡೋ ಪ್ರಯತ್ನವನ್ನ ನಡೆಸಬಹುದು. ಆದರೆ ಮೊದಲು ಉತ್ತರ ಕೊಡುವ ಅವಕಾಶ ಅಂಜಲಿ ಅವರಿಗೆ. ಅಂಜಲಿ ಸರ್ ಒಂದು ನಿಮಿಷ. ಕಾವೇರಿಯಾ ಚುಕ್ಕಿ ಕಾವೇರಿಯಾ ಚುಕ್ಕಿ ಕಾವೇರಿಯಾ ಚುಕ್ಕಿ ಗೊತ್ತಾಯ್ತು. ಇನ್ನು ಎರಡು ಅಕ್ಷರ ಕೊಡ್ಬೇಕು. ಎರಡು ಅಕ್ಷರ ಯಾವ್ದು ಬಿಟ್ಟಿದ್ದೀರಿ ನೋಡಿ ಸ್ವಲ್ಪ ಹೇಳೋದು. ಕಾವೇರಿಯ ಬರಚುಕ್ಕಿ. ಉತ್ತರವನ್ನ ನೋಡೋಣ. ಕಾವೇರಿಯ ಬರಚುಕ್ಕಿ ಹಾಗಂದ್ರೆ ಏನಮ್ಮ ಅಂಜಲಿ? ಅಂದ್ರೆ ಬರಚುಕ್ಕಿ ಜಲಪಾತ ಕಾವೇರಿ ನದಿಯಿಂದ ಆಗುತ್ತೆ. ಎಲ್ಲಾಗುತ್ತಮ್ಮ ಇದು? ಶಿವನ ಸಮುದ್ರ. ಶಿವನ ಸಮುದ್ರದಲ್ಲಿ ಕಾವೇರಿ ನದಿ ಎರಡು ದಾರಿಯಾಗಿ ಧುಮುಕುತ್ತೆ. ಒಂದು ಗಗನಚುಕ್ಕಿ ಅಂತೇವೆ, ಇನ್ನೊಂದು ಭರಚುಕ್ಕಿ ಅಂತೇವೆ. ಈ ಗಗನಚುಕ್ಕಿ ಭರಚುಕ್ಕಿ ನಡುವೆ ಎರಡು ಪ್ರತ್ಯೇಕ ಜಿಲ್ಲೆಗಳು ರೂಪುಗೊಳ್ಳುತ್ತೆ. ಗೊತ್ತಿದೆಯಾ ಆ ಜಿಲ್ಲೆಗಳು ಯಾವ್ಯಾವ ಅಂತ? ಯಾವ್ಯಾವ್ದು? ಮೈಸೂರು ಮತ್ತೆ ಚಾಮರಾಜನಗರ. ಮಂಡ್ಯ ಮತ್ತು ಚಾಮರಾಜನಗರ. ಈ ಎರಡು ಜಿಲ್ಲೆಗಳ ಗಡಿ ರೇಖೆ ಇದೆಯಲ್ಲ, ಅದು ಎರಡು ಜಲಪಾತಗಳ ನಡುವೆ ಬರೋ ಕಾರಣ ಭರಚುಕ್ಕಿ ಕೊಳ್ಳೇಗಾಲ ಅಂದ್ರೆ ಚಾಮರಾಜನಗರ ಹೊರಟೋಗುತ್ತೆ. ಈ ಗಗನಚುಕ್ಕಿ ಏನಿದೆ ಅದು ಮಂಡ್ಯಕ್ಕೆ ಬರುತ್ತೆ. ಮಳವಳ್ಳಿ, ಮಂಡ್ಯ ಮಳವಳ್ಳಿ. ಮುಂದಿನ ಪುಸ್ತಕ ಮತ್ತು ಪ್ರಶ್ನೆ ಸಂಜೀವ್ ಕುಮಾರ್ ಅವರಿಗೆ. ಜೊತೆ ಜೊತೆಯಲ್ಲಿ ಎನ್ನುವ ಪುಸ್ತಕವನ್ನ ಈಗ ನಾವು ಕೊಡ್ತಾ ಇದ್ದೇವೆ. ನಮ್ಮ ಪ್ರಶ್ನೆ, ಈ ಅಕ್ಷರಗಳನ್ನ ಜೋಡಿಸಿ. ಅಕ್ಷರಗಳು ಹ ತ ತೃ ಉ ರ ಣ ತಿ ದು. ಶ್ರೀದೇವಿ ತಾವು ಸಹ ಸರಿಯಾದ ಉತ್ತರ ಕೊಡುವ ಸಿದ್ಧತೆ ನಡೆಸಿ. ಮೊದಲು ಸಂಜೀವ್ ಕುಮಾರ್ ಅವರನ್ನ ಕೇಳೋಣ. ಅವರು ಉತ್ತರ ಕೊಡ್ಲಿಲ್ಲ ಅಂದ್ರೆ ತಮ್ಮನ್ ಕೇಳ್ತೇನೆ. ಆದ್ರೆ ಮೊದಲ ಅವಕಾಶ ಸಂಜೀವ್ ಅವ್ರದ್ದು. ಸಂಜೀವ್ ಗೊತ್ತಾಯ್ತಾ? ಗೊತ್ತಾಗ್ಲಿಲ್ವಾ ಹೇಳಿ ಶ್ರೀದೇವಿ. ಶ್ರೀದೇವಿ ಅವ್ರಿಗೂ ಉತ್ತರ ಗೊತ್ತಿಲ್ಲ ಅಂದ್ರೆ ಉತ್ತರವನ್ನ ನೋಡ್ಬಿಡೋಣ. ಹರತೃಪ್ತಿ ತಾರದು. ಅರ್ಥವಾಗ್ಲಿಲ್ಲಮ್ಮ ನನಗೆ. ಹರ ತಾರಣ ತೃಪ್ತಿ ಅದರ ಅರ್ಥ ಏನು ಗೊತ್ತಿಲ್ಲ. ಸುಮ್ನೆ ಅಂಜಲಿ ಅವರನ್ನ ಕೇಳ್ತಾ ಇದ್ದೇನೆ. ಅಂಜಲಿ ಗೊತ್ತಾಯ್ತಮ್ಮ? ಹಣವು ತೃಪ್ತಿ ತಾರದು. ಉತ್ತರವನ್ನ ನೋಡೋಣ. ಹಣವು ತೃಪ್ತಿ ತಾರದು ಅನ್ನೋದು ಸರಿಯಾದ ಉತ್ತರ ಆಗಿತ್ತು. ಸಂಜೀವ್ ಕುಮಾರ್ ಹಾಗೂ ಶ್ರೀದೇವಿ ಉತ್ತರವನ್ನ ಕೊಟ್ಟಿಲ್ಲ, ಆದ್ರೆ ಅಂಜಲಿ ಈ ಉತ್ತರವನ್ನ ಕೊಟ್ಟಿದ್ದಾರೆ. ಬಹಳ ಖುಷಿ ಆಗ್ತಿದೆ ಅಂಜಲಿ. ಮೂರನೇ ಪ್ರಶ್ನೆ ನೇರವಾಗಿ ಶ್ರೀದೇವಿ ಅವರಿಗೆ. ಕರುನಾಡ ಹುಲಿ ಧೋಂಡಿಯ ಕವೆಂ ನಾಗರಾಜ ಬರೆದಂತಹ ಪುಸ್ತಕ ಇದು. ನಮ್ಮ ಪ್ರಶ್ನೆ ಈಗ ಬಂತು ಅಂಜಲಿಗೆ. ಈ ಅಕ್ಷರಗಳನ್ನ ಜೋಡಿಸಿ. ಅಕ್ಷರಗಳು ಗು ಕು ಡಿ ನ ಹೇ ನೋ ನು. ಗುಣ ನೋಡಿ ಹೆಣ್ಣು ಕೊಡಿ. ಗುಣ ನೋಡಿ ಹೆಣ್ಣು ಕೊಡು. ಹೆಣ್ಣು ಕೊಡು ರೀ.
ಎಂಟು ಅಕ್ಷರ ಸಾಕು ಹೆಚ್ಚು ಬೇಡ. ಗುಣ ನೋಡಿ ಹೆಣ್ಣು ಕೊಡು, ಕರೆಕ್ಟ್? ಗುಣ ನೋಡಿ ಹೆಣ್ಣು ಕೊಡುನ ಕೊಡಿನ ಕೊಡು ಸರ್, ಗುಣ ನೋಡಿ ಹೆಣ್ಣು ಕೊಡು. ಸರಿಯಾಗಿದೆಯಾ? ಅಲ್ಲ ನನ್ಗೊಂದಲ್ಲ ಏನಂತಾರೆ, ಗುಣ ನೋಡು ಹೆಣ್ಣು ಕೊಡು ಕೊಡಿ. ಗೊಂದಲ ಆಗ್ತಾ ಇದೆ. ಇಲ್ಲ ಸರ್, ಗುಣ ನೋಡಿ ಹೆಣ್ಣು ಕೊಡು ಅಷ್ಟೇ. ಈಗ ಸರಿಯಾಗಿ ಉತ್ತರ ಕೊಟ್ಟಿದ್ದೀರಾ, ಸರಿಯಾ ನೋಡ್ಬಿಡೋಣ. ಗುಣ ನೋಡಿ ಹೆಣ್ಣು ಕೊಡು ಉತ್ತರ ಸರಿಯಾಗಿದೆ. ಶ್ರೀದೇವಿ ಅವರಿಗೆ ಒಂದು ಪುಸ್ತಕವನ್ನ ಕೊಡ್ತಾ ಇದ್ದೆ. ಮುಂದಿನ ಪುಸ್ತಕ ಮತ್ತು ಪ್ರಶ್ನೆಗೆ ಈಗ ಹೋಗೋಣ. ಚಟ್ಟಚೆನ್ಕುರುಳಿ ಆರಂಭ ಆಗ್ತಾ ಇದೆ. ಐದು ಪ್ರಶ್ನೆಗಳನ್ನ ಕೇಳ್ತೇವೆ, ಐದು ಸರಿ ಉತ್ತರ ಕೊಟ್ರೆ ಐದು ಪುಸ್ತಕಗಳನ್ನ ತಮಗೆ ಕೊಡ್ತೇವೆ. ಒಬ್ಬೊಬ್ಬರಿಗೂ ಐದೈದು ಪುಸ್ತಕಗಳನ್ನ ಗೆಲ್ಲುವ ಅಪರೂಪದ ಅವಕಾಶ, ಮೊದಲ ಅವಕಾಶ ಬರ್ತಾ ಇದೆ ಅಂಜಲಿ ಅವರಿಗೆ. ಅಂಜಲಿ, ತಾವು ಸಿದ್ಧವಾಗಿದ್ದರೆ ಮೊದಲ ಪ್ರಶ್ನೆಯನ್ನ ಈಗ ಕೇಳ್ತೇವೆ. ಕೇಳಬಹುದಾ? ಮೊದಲ ಪ್ರಶ್ನೆ, ಸಂಸ್ಕೃತ ಭಾಷೆಯಲ್ಲಿ ಆದಿಶಂಕರಾಚಾರ್ಯ ಚಲನಚಿತ್ರವನ್ನ ಯಾರು ನಿರ್ದೇಶಿಸಿದರು? ಕೆ ವಿ ಅಯ್ಯರ್, ಜಿ ವಿ ಅಯ್ಯರ್? ಜಿ ವಿ ಅಯ್ಯರ್. ಮುಂದಿನ ಪ್ರಶ್ನೆ, ದೇವೇಗೌಡರು ಯಾವ ವರ್ಷದಲ್ಲಿ ಪ್ರಧಾನಿಯಾದರು? 1986, 1996? 1986. ಮುಂದಿನ ಪ್ರಶ್ನೆ, ಬಾಗೇಪಲ್ಲಿ ತಾಲೂಕು ಯಾವ ಜಿಲ್ಲೆಯಲ್ಲಿದೆ? ಚಿಕ್ಕಬಳ್ಳಾಪುರ, ಕೋಲಾರ? ಕೋಲಾರ. ಮುಂದಿನ ಪ್ರಶ್ನೆ, ಈ ಗಾದೆಯನ್ನ ಪೂರ್ಣಗೊಳಿಸಿ. ಅಮ್ಮನ ಮನಸ್ಸು ಬೆಲ್ಲದ ಹಾಗೆ? ಗೊತ್ತಿಲ್ಲ. ಗೊತ್ತಿಲ್ಲ. ಮುಂದಿನ ಪ್ರಶ್ನೆಗೆ ಹೋಗೋಣ. ಈ ಒಗಟನ್ನ ಬಿಡಿಸಿ. ಕರಿ ಹೊಲದಲ್ಲಿ ಬಿಳಿ ದಾರಿ? ಕಣ್ಣು. ಕಣ್ಣು. ಉತ್ತರವನ್ನ ನೋಡ್ತಾ ಹೋಗೋಣ. ಒಂದು ಉತ್ತರ ಜಿ ವಿ ಅಯ್ಯರ್ ಉತ್ತರ ಸರಿಯಾಗಿದೆ. ಎರಡು ಉತ್ತರ 1996 ಆಗಿತ್ತು, ತಾವು ಸರಿ ಉತ್ತರ ಕೊಟ್ಟಿಲ್ಲ. ಮೂರು ಉತ್ತರ ಚಿಕ್ಕಬಳ್ಳಾಪುರ ಆಗಿತ್ತು, ಕೋಲಾರ ಅಲ್ಲ. ನಾಲ್ಕು ಉತ್ತರ ಮಗಳ ಮನಸ್ಸು ಕಲ್ಲಿನ ಹಾಗೆ, ತಾವು ಉತ್ತರ ಕೊಟ್ಟಿಲ್ಲ. ಐದು ಉತ್ತರ ಬೈತಲೆ ಆಗಿತ್ತು, ಉತ್ತರವನ್ನ ತಾವು ಕೊಟ್ಟಿಲ್ಲ. ಐದು ಪ್ರಶ್ನೆಗಳಲ್ಲಿ ಒಂದು ಪ್ರಶ್ನೆಗೆ ಸರಿ ಉತ್ತರವನ್ನ ಕೊಟ್ಟಿದ್ದೀರಿ. ಒಂದು ಪುಸ್ತಕವನ್ನ ತಮಗೆ ಕೊಡ್ತಾ ಇದ್ದೇವೆ. ಈಗ ಸಂಜೀವ್ ಕುಮಾರ್ ಅವರಿಗೆ ಅವಕಾಶ ಬರ್ತಾ ಇದೆ. ತಾವು ಸಿದ್ಧವಾಗಿದ್ರೆ ಮೊದಲ ಪ್ರಶ್ನೆಯನ್ನ ಕೇಳ್ತಾ ಇದ್ದೇವೆ. ಕಾಲಿನಿಂದ ಹಿಡಿದು ತಲೆಯವರಿಗೆ ಎನ್ನುವ ಅರ್ಥವನ್ನು ಕೊಡುವ ಶಬ್ದ ಯಾವುದು? ಆಜಾನುಬಾಹು, ಆಪಾದ ಮಸ್ತಕ? ಆಜಾನುಬಾಹು. ಆಜಾನುಬಾಹು. ಎರಡು ಉತ್ತರ, ಅನುಭವ ಮಂಟಪದ ಅಧ್ಯಕ್ಷರು ಯಾರಾಗಿದ್ದರು? ಬಸವಣ್ಣ, ಅಲ್ಲಮ್ಮ? ಬಸವಣ್ಣ. ಮುಂದಿನ ಪ್ರಶ್ನೆ, ಇಂಗಳದಾಳುವಿನಲ್ಲಿ ತಾಮ್ರ ಇರುವುದನ್ನ ಯಾರು ಪತ್ರೆ ಹಚ್ಚಿದರು? ನಿಸಾರ್ ಅಹಮದ್, ಬಿಪಿ ರಾಧಾಕೃಷ್ಣ? ಬಿಪಿ ರಾಧಾಕೃಷ್ಣ. ಮುಂದಿನ ಪ್ರಶ್ನೆ, ಈ ಗಾದೆಯನ್ನು ಪೂರ್ಣಗೊಳಿಸಿ. ಅಕ್ಕರೆ ಇದ್ದಲ್ಲಿ ಪ್ರೀತಿ ಇರುತ್ತದೆ. ಪ್ರೀತಿ ಇರುತ್ತದೆ. ಮುಂದಿನ ಪ್ರಶ್ನೆ, ಈ ಒಗಟನ್ನ ಬಿಡಿಸಿ. ಒಂದೇ ಬತ್ತಿ ಮನೆಯೆಲ್ಲ ಬೆಳಕು? ಮೇಣದ ಬತ್ತಿ. ಮೇಣದ ಬತ್ತಿ. ಉತ್ತರವನ್ನ ನೋಡ್ತಾ ಹೋಗೋಣ. ಆಪಾದ ಮಸ್ತಕ ಅನ್ನೋದು ಸರಿಯಾದ ಉತ್ತರ. ಆಜಾನಬಾಹು ಅಂದ್ರೆ ತೋಳುಗಳು ಮಂಡಿ ಮುಟ್ಟುವಷ್ಟು ದೀರ್ಘವಾಗಿವೆ ಅಂತ. ಉದಾಹರಣೆಗೆ ಶ್ರವಣ ಬೆಳಗೊಳದ ಗೊಮ್ಮಟೇಶ, ಆತ ಆಜಾನುಬಾಹು. ತಲೆಯಿಂದ ಕಾಲಿನವರೆಗೆ ಅನ್ಬೇಕಾದ್ರೆ ಆಪಾದ ಮಸ್ತಕ ಸರಿಯಾದದ್ದು. ಎರಡು ಉತ್ತರ ಅಲ್ಲಮ ಪ್ರಭು ಆಗಿತ್ತು, ತಾವು ಬಸವಣ್ಣ ಅಂತ ಹೇಳಿದ್ರಿ. ಮೂರು ಉತ್ತರ ಬಿಪಿ ರಾಧಾಕೃಷ್ಣ ಸರಿಯಾದ ಉತ್ತರವನ್ನ ಕೊಟ್ಟಿದ್ದೀರಾ. ನಾಲ್ಕು ಉತ್ತರ ದುಃಖ ಉಂಟು, ಎಲ್ಲಿ ಅಕ್ಕರೆ ಇರುತ್ತೋ ಅಲ್ಲಿ ದುಃಖವೂ ಇರುತ್ತೆ, ತಾವು ಉತ್ತರ ಕೊಟ್ಟಿಲ್ಲ. ಐದು ಉತ್ತರ ಒಂದೇ ಬತ್ತಿ ಮನೆಯೆಲ್ಲ ಬೆಳಕು ಅಂದ್ರೆ ಸೂರ್ಯ, ಸರಿಯಾದ ಉತ್ತರ ಸೂರ್ಯ ಆಗಿತ್ತು. ಬಿಪಿ ರಾಧಾಕೃಷ್ಣ
ಈ ಉತ್ತರವನ್ನ ಸರಿಯಾಗಿ ಕೊಟ್ಟಿರೋದ್ರಿಂದ ತಮಗೆ ಒಂದು ಪುಸ್ತಕವನ್ನ ಕೊಡ್ತಾ ಇದ್ದೇವೆ ಈಗ ಅವಕಾಶ ಶ್ರೀದೇವಿ ಅವರಿಗೆ ಬರ್ತಾ ಇದೆ ಶ್ರೀದೇವಿ ತಮ್ಮ ಮೊದಲ ಪ್ರಶ್ನೆ ಕನ್ನಡದ ಮೊದಲ ಭಾವಗೀತೆಗಳ ಧ್ವನಿ ಸುರುಳಿ ಯಾವುದು ಭಾವೋತ್ಸವ ನಿತ್ಯೋತ್ಸವ ಸರ್ ನಿತ್ಯೋತ್ಸವ ಮುಂದಿನ ಪ್ರಶ್ನೆ ಬಿಳಿಗಿರಿ ರಂಗನ ಬೆಟ್ಟ ಯಾವ ಜಿಲ್ಲೆಯಲ್ಲಿದೆ ಮೈಸೂರು ಚಾಮರಾಜನಗರ ಚಾಮರಾಜನಗರ ಮುಂದಿನ ಪ್ರಶ್ನೆ ಯಾವ ಶಬ್ದವು ಪ್ರೀತಿ ಸ್ನೇಹ ಎನ್ನುವ ಅರ್ಥವನ್ನ ಕೊಡುತ್ತದೆ ನಲ್ಲೆ ನಲ್ಮೆ ನಲ್ಮೆ ಸರ್ ನಲ್ಮೆ ಮುಂದಿನ ಪ್ರಶ್ನೆ ಈ ಗಾದೆಯನ್ನ ಪೂರ್ಣಗೊಳಿಸಿ ಅರಗಿನಂತೆ ತಾಯಿ ನೂಲಿನ ಸೀರೆ ಮಗಳು ಮುಂದಿನ ಈ ಒಗಟನ್ನ ಬಿಡಿಸಿ ಕಣ್ಣಿಗೆ ಹತ್ತಿರ ಕಾಲಿಗೆ ದೂರ ನೆರಳು ಸರ್ ನೆರಳು ಉತ್ತರವನ್ನ ನೋಡ್ತಾ ಹೋಗೋಣ ಒಂದು ಉತ್ತರ ನಿತ್ಯೋತ್ಸವ ಉತ್ತರ ಸರಿಯಾಗಿದೆ ಎರಡು ಉತ್ತರ ಚಾಮರಾಜನಗರ ಸರಿಯಾಗಿದೆ ಮೂರು ಉತ್ತರ ನಲ್ಮೆ ಸರಿಯಾದ ಉತ್ತರ ನಾಲ್ಕು ಉತ್ತರ ಮರದಂತೆ ಮಕ್ಕಳು ತಾವೇನು ಉತ್ತರ ಕೊಟ್ರಿ ನೂಲಿನಂತೆ ಮಗಳು ಅರಗು ಅಂತ ಹೇಳ್ತಂದ್ರೆ ಮರದ ಉತ್ಪನ್ನ ಅದು ಅಲ್ವಾ ಹಾಗಾಗಿ ಮರ ಅರಗು ಅಂದ್ರೆ ಅರಗು ಅಂದ್ರೆ ಏನು ಅರಗು ಅಂದ್ರೆ ಬಂಗಾರ ಸರ್ ಬಂಗಾರ ಒಳಗಿರುತ್ತಲ್ಲ ಸರ್ ಬಂಗಾರದ ಒಳಗೆ ಹಾಕ್ತಾರೆ ಅರಗನ್ನ ಈಗ ಗುಂಡು ಮಾಡ್ಬೇಕಲ್ವಾ ಬಂಗಾರದ ಗುಂಡಿನ ಸರ ಅಂತ ಹೇಳಿದಾಗ ಆ ಗುಂಡು ಒಳಗೆ ಅರಗನ್ನ ತುಂಬುತ್ತಾರೆ ಅರಗನ್ನ ಯಾಕೆ ತುಂಬುತ್ತಾರೆ ಅಂದ್ರೆ ಅದು ಮುದುಡಿ ಹೋಗದೆ ಇರ್ಲಿ ಅಂತ ಯಾಕಂದ್ರೆ ತೆಳುವಾದ ರೇಖೆಯಿಂದ ಮಾಡಿರ್ತಾರೆ ಬಂಗಾರದ ಗುಂಡನ್ನ ಇಡೀ ಗುಂಡು ಗಟ್ಟಿಯಾಗಿರಲ್ಲ ಅರಗನ್ ತುಂಬಿರ್ತಾರೆ ಅರಗನ್ನ ಕರಗಿಸ್ಬಿಟ್ಟು ಹಾಕ್ಬಹುದು ಮರನ ಕರಗಿಸಕ್ ಬರಲ್ಲ ತಾಯಿಯ ಹೃದಯ ಅರಗಿನ ಹಾಗೆ ಕರಗುತ್ತೆ ಆದ್ರೆ ಮಕ್ಕಳ ಹೃದಯ ಮರದ ಹಾಗೆ ಕಲ್ಲು ಅನ್ನೋ ಅರ್ಥದಲ್ಲಿ ಕಠಿಣ ಅನ್ನೋ ಅರ್ಥದಲ್ಲಿ ಈ ಗಾದೆ ಬಂದಿದೆ ಉತ್ತರ ತಾವು ಇದಕ್ಕೆ ಕೊಟ್ಟಿಲ್ಲ ಕಣ್ಣಿಗೆ ಹತ್ತಿರ ಕಾಲಿಗೆ ದೂರ ಬೆಟ್ಟ ಸರಿಯಾದ ಉತ್ತರ ಆಗಿತ್ತು ಐದು ಪ್ರಶ್ನೆಗಳಲ್ಲಿ ಮೂರು ಪ್ರಶ್ನೆಗಳಿಗೆ ಸರಿಯಾದ ಉತ್ತರವನ್ನ ಕೊಟ್ಟಿದ್ದೀರಾ ಮೂರು ಪುಸ್ತಕಗಳನ್ನ ತಮಗೆ ಕೊಟ್ಟಿದ್ದೇವೆ ಈಗ ಯಾರಿಗೆ ಎಷ್ಟು ಪುಸ್ತಕಗಳು ಬಂದಿವೆ ಅದನ್ನ ನೋಡುವ ಕ್ಷಣ ಬಂತು ಅಂಜಲಿ ಅವರಿಗೆ 30 ಅಂಕಗಳು ಸಂಜೀವ್ ಕುಮಾರ್ ಅವರಿಗೆ 20 ಅಂಕಗಳು ಶ್ರೀದೇವಿ ಅವರಿಗೆ 50 ಅಂಕಗಳು ದೊರೆತಿವೆ ಮೂವರಿಗೂ ಸಹ ಅಭಿನಂದನೆಗಳನ್ನ ಸಲ್ಲಿಸ್ತಾ ಇದ್ದೇವೆ ಮತ್ತೆ ಭೇಟಿಯಾಗೋಣ ನಮಸ್ಕಾರ